ಭೂಸ್ವಾಧೀನ ಮಾಡಲು ಯತ್ನಿಸಿದ್ದು ಭೂಸ್ವಾಧೀನವನ್ನು ಕೈಬಿಡುವಂತೆ ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಯಿತು. ಜಿಲ್ಲಾಡಳಿತವು ಕೂಕನೂರಿನಲ್ಲಿ ತಾಲೂಕು ಆಡಳಿತ ಮತ್ತು ತಾಲೂಕು ಕ್ರೀಡಾಂಗಣ ನಿರ್ಮಾಣ ಮಾಡಲು ಒತ್ತಾಯಪೂರ್ವಕವಾಗಿ ಜಮೀನುಗಳನ್ನು ಭೂಸ್ವಾಧೀನ ಮಾಡಲು ಯತ್ನಿಸ್ತಾ ಇತ್ತು. ಸದರಿ ಭೂಸ್ವಾಧೀನವನ್ನು ಕೈಬಿಡುವ ಕುರಿತು ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂದೆ ಭೂ ಮಾಲೀಕರು ಒಂದು ದಿನದ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಸತ್ಯಾಗ್ರಹದಲ್ಲಿ ಕೂಕನೂರು ಪಟ್ಟಣದ ಹಮಾಲರ ಸಂಘ ಹಾಗೂ ಕೂಕನೂರು ವ್ಯಾಪಾರ ವರ್ತಕರ ಸಂಘ, ಪಟ್ಟಣ ಪಂಚಾಯತ್ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನೆಗಳಿಂದ ಉಪವಾಸ ಸತ್ಯಾಗ್ರಹಕ್ಕೆ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು. ಕೂಕನೂರು ಪಟ್ಟಣದ ಸರ್ವೆ ನಂಬರ್ 267/3 2 ಎಕರೆ 5 ಗುಂಟೆ ಗುದ್ನೆಪ್ಪ ತಂದೆ ರುದ್ರಪ್ಪ ಚಂಡೂರ್ ಕೂಕನೂರ್ ಇವರ ಹೆಸರಲ್ಲಿ ಇದ್ದು, ಸರ್ವೆ ನಂಬರ್ 280/3 3 ಎಕರೆ 22 ಗುಂಟೆ ಶ್ರೀನಿವಾಸ್ ತಂದೆ ವೆಂಕಟರಾವ್ ಕುಲಕರ್ಣಿ ಇವರ ಹೆಸರಲ್ಲಿ ಜಮೀನಿದ್ದು, ಸರ್ವೆ ನಂಬರ್ 280/4 3 ಎಕರೆ 25 ಗುಂಟೆ ಆನಂದರಾವ್ ಮಾಣಿಕರಾವ್ ಕುಲಕರ್ಣಿ ಇವರ ಹೆಸರಿನಲ್ಲಿ ಜಮೀನು ಇದ್ದು, ಈ ಭೂಮಿಯಲ್ಲಿ ತಾಲೂಕು ಆಡಳಿತ ಮಿನಿಸಿ ವಿಧಾನಸೌಧಕ್ಕಾಗಿ ಭೂಸ್ವಾಧೀನ ಮಾಡಲು ಯತ್ನಿಸ್ತಾ ಇದ್ದು ಮತ್ತು ತಾಲೂಕು ಕ್ರೀಡಾಂಗಣಕ್ಕಾಗಿ ಭೂಸ್ವಾಧೀನಕ್ಕಾಗಿ 267/1 ಇದರಲ್ಲಿ 1 ಎಕರೆ ಮೌಲಾ ಸಾಬ್ ತಂದೆ ಶುಕ್ರ ಸಾಬ್ ಕೊಪ್ಪಳ ಇವರ ಹೆಸರಲ್ಲಿ ಇದ್ದು, ಸರ್ವೆ ನಂಬರ್ 267/1 ಇದರಲ್ಲಿ 1 ಎಕರೆ 5 ಗುಂಟೆ ಜಮೀನು ಎನ್ ಭರತ್ ರೆಡ್ಡಿ ಎನ್ ಸೂರ್ಯನಾರಾಯಣ ರೆಡ್ಡಿ ಇವರ ಹೆಸರಲ್ಲಿದ್ದು, ಸರ್ವೆ ನಂಬರ್ 280/1 4 ಎಕರೆ ಜಮೀನು ಮಾಣಿಕ್ರಾವ್ ತಂದೆ ವೆಂಕಟರಾವ್ ಕುಲಕರ್ಣಿ ಇವರ ಹೆಸರಲ್ಲಿ ಇದ್ದು, ಸರ್ವೆ ನಂಬರ್ 280/2 3 ಎಕರೆ 21 ಗುಂಟೆ ಮಾಣಿಕ್ಯರ ತಂದೆ ವೆಂಕಟರಾವ್ ಕುಲಕರ್ಣಿ, ಶ್ರೀನಿವಾಸರಾವ್ ತಂದೆ ವೆಂಕಟರಾವ್ ಕುಲಕರ್ಣಿ ಇವರ ಹೆಸರಲ್ಲಿ ಜಮೀನು ಇದ್ದು, ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಕೂಕನೂರು ಪಟ್ಟಣದ ಕೊಪ್ಪಳ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ 18x38 ಗುಂಟೆ ಭೂಮಿಗಳನ್ನು ಜಿಲ್ಲಾಡಳಿತ ಮತ್ತು ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಒತ್ತಾಯಪೂರ್ವಕವಾಗಿ ಭೂ ಮಾಲೀಕರ ಒಪ್ಪಿಗೆ ಇಲ್ಲದೆ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ ಅಂತ ಕಣ್ಣೀರು ಇಡುತ್ತಾ ಲಕ್ಷ್ಮವ ಗುದ್ನೆಪ್ಪ ಚೆಂಡೂರ್ ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡ್ರು. ಇನ್ನು ಈ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕರಿಸಿದ ಕೂಕನೂರು ತಾಲೂಕು ತಹಶೀಲ್ದಾರ್ ಪ್ರಾಣೇಶ್, ನಿಮ್ಮ ಮನವಿಯನ್ನು ಈ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೇನೆ ಅಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಾಸಿಂ ಸಾಬ್ ತಳಕಲ್, ರೆಹಮಾನ್ ಸಾಬ್ ಮುಕ್ಕಪ್ಪನವರ್, ಮಲಿಯಪ್ಪ ಅಣಿಗೇರಿ, ರಶೀದ್ ಸಾಬ್ ಗದ್ವಾಲ್, ಸಂಗಮೇಶ್ ಗುತ್ತಿ, ಗಗನ್ ನೋಟಗಾರ್, ಪರಶುರಾಮ ಅರೆಬೆರಳಿನ್, ಮಹಂತೇಶ್ ಜಂಗ್ಲಿ, ಶ್ರೀಧರ್ ತೊಂಡೆಹಾಳ, ಮಂಜುನಾಥ್ ಯಡಿಯಾಪುರ ಹಾಗೂ ಇನ್ನು ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು, ರೈತ ಮುಖಂಡರು ಹಾಜರಿದ್ದರು. ಬೆಂಬಲಾರ್ಥವಾಗಿ ಇವತ್ತಿನ ದಿವಸ ನಾವು ಕೊಪ್ಪನೂರಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಎಲ್ಲ ಪಟ್ಟಣ ಪಂಚಾಯತಿಯ ಮೆಂಬರ್ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನಮ್ಮದೇನಪ್ಪ ಅಂದರೆ ಎಲ್ಲೇ ಆಗಲಿ ಕೊಪ್ಪನೂರು ಬಿಟ್ಟು ಎಲ್ಲಿ ಹೋಗಬಾರ್ದು, ಡೆವಲಪ್ಮೆಂಟ್ ಏನದ ನಮ್ಮ ಊರಲ್ಲೇ ಆಗಬೇಕನ್ನೋದೇ ನಮ್ಮ ಆಸೆ. ಯಾಕೆಂದರೆ ನಮ್ಮ ತಾಲೂಕಾಗಿ 6 ವರ್ಷ ಆದರೂ ಸಹಿತ ಹಿಂದಿನ ಮಂತ್ರಿಗಳು ಏನೂ ಮಾಡಲಿಲ್ಲ, ನಮಗೆಲ್ಲ ಗೊತ್ತಿದ್ದ ಪಾತ್ರ ಇದೆ. ಅದಕ್ಕೆ ನಾವು ಹೇಳೋದಿಷ್ಟೇ, ಸರ್ಕಾರಿ ಜಮೀನು ಸಾಕಷ್ಟು ಅದಾವು ನಮ್ಮಲ್ಲಿ, ನಮ್ಮಲ್ಲೇ ಸರ್ಕಾರಿ ಕಚೇರಿಗಳನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಸಾಕಷ್ಟು ಭೂಮಿಗಳು ಗ್ರಾನೈಟ್ ಹೋಗಿಬಿಟ್ಟಾವು. ಏನು ಅದಕ್ಕೆ ಭೂಮಿನೇ ಉಳಿದಿಲ್ಲ ನಮ್ಮೂರಲ್ಲಿ. ಈಗ ಸರ್ಕಾರಿ ಜಮೀನಿಲ್ಲದು ಅಲ್ಲಿ ಮಾಡಿರಿ. ಮೊನ್ನೆ ನಮ್ಮ ಹಮಾಲರ ಕಾಲೋನಿಯಲ್ಲಿ ನಮ್ಮ ನಿಂಗಪ್ಪ ಅವರು, ನಿಂಗಪ್ಪ ಒರಲೆಕೊಪ್ಪ ಅವರು ಹಮಾಲ್ ಸಂಘದ ಅಧ್ಯಕ್ಷರು, ಪಾಪ ಅಲ್ಲಿ ಒಂದು ಏನದು ಸಿ ಎ ಸೈಟ್ ಗಾರ್ಡನ್ ಬಿಟ್ಟಿದ್ದಾರೆ. ಅಂಥ ಜಾಗದಾಗ ಇವರು ಕಾಲೇಜ್ ಕಟ್ಟಿದ್ರು ಯಾರೋ ನಮ್ಮ ಮಾಜಿ ಮಂತ್ರಿಗಳು. ಯಾಕೆ ಒಂದು 4 ಎಕರೆ ಎಲ್ಲ ತೊಗೊಂಡು ಕಟ್ಬೋದಾಗಿತ್ತಲ್ಲ. ಪಾಪ ಹಮಾಲ್ ಸಂಘದ ಅಧ್ಯಕ್ಷ ಅಲ್ಲಿ ಅಡ್ಡು ಬಿದ್ದಪ್ಪ ಅಂದ್ರೆ ಅವ್ನು ಚೆಂಡು ಹಿಡ್ದು ಹೋಗಿ ಅಲ್ಲಿ ಕಾಲೇಜ್ ನಿರ್ಮಾಣ ಮಾಡ್ಯಾರ. ಆ ಹುಡುಗರಿಗೆ ಆಗೋದಿಲ್ಲ ಅದು. ಇಂಥವೆಲ್ಲ ಈಗ ನೋಡ್ರಿ, ಮನ್ ಹಿಂಗೆ ಮಾಡಿ ನಾವು ಇಂಜಿನಿಯರ್ ಕಾಲೇಜ್ ಕಳ್ಕೊಂಡ್ವಿ. ಇಲ್ಲಿ ನಮ್ಮ ಈಗಿರ್ತಕ್ಕಂಥ ಶಾಸಕರು ತಮ್ಮ ಸ್ವಂತ ಜಮೀನನ್ನೇ ಕೊಟ್ಟು ಅಲ್ಲಿ ಕಾಲೇಜ್ ನಿರ್ಮಾಣ ಮಾಡಿದ್ದಾರೆ, ಇಂಜಿನಿಯರ್ ಕಾಲೇಜ್. ಅದಕ್ಕೆ ನಾವು ಹೇಳೋದಿಷ್ಟೇ, ಈಗ ಕುಪ್ನೂರು ತಾಲೂಕಾಗೈತಿ, 6 ವರ್ಷ ಆಯಿತು, ಇಲ್ಲೊಂದು ಸರ್ಕಾರಿ ಕಚೇರಿಗಳಿಲ್ಲ, ಕುಪ್ನೂರಲ್ಲೇ ಆಗಬೇಕು ಅನ್ನೋದು ನಮ್ಮ ಆಸೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಡಿ ಸಿ ಸಾಹೇಬ್ಗೂ ನಾವು ಹೇಳ್ತೀವಿ, ನಮ್ಮ ಶಾಸಕರಿಗೂ ಕೂಡ ನಾವು ಒತ್ತಾಯ ಮಾಡ್ತೀವಿ, ಕುಪ್ನೂರಲ್ಲೇ ಆಗಬೇಕು. ಸಣ್ಣ ಸಣ್ಣ ಈ ನಮ್ಮ ರೈತ ಬಾಂಧವರ ಜಮೀನನ್ನು ಕಸ್ಕೊಳೋದು ಬಿಡ್ರಿ, ಸರ್ಕಾರಿ ಜಮೀನಿಲ್ಲ ಅಲ್ಲಿ ಮಾಡ್ರಿ ಅನ್ನೋದು ನಮ್ಮ ಒಕ್ಕೂರಿನ ಬೇಡಿಕೆ ಆಗೈತಿ. ಹಿಂದಿದ್ದಂಥ ಸರ್ಕಾರ ರೈತರ ಭೂಮಿಯನ್ನು ವಶಪಡಿಸಿಕೊಂಡು ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಂತಂದು ಮಾಡಿತ್ತು. ಇವರು ಸರ್ಕಾರಿ ಜಾಗ ಭಾಳಷ್ಟಿದ್ದರೂ ಕೂಡ ರೈತರ ಸಣ್ಣ ಸಣ್ಣ 1 ಎಕರೆ 2 ಎಕರೆ ಭೂಮಿ ಇದ್ದಂಥ ರೈತರ ಹೊಲಗಳನ್ನೇ ಯಾಕೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಉಳ್ಳಂಥವ್ರ ಜಮೀನುಗಳಿಗೆ ಯಾಕೆ ಹೋಗ್ತಾ ಇಲ್ಲ? ಹಾಂ, ಇದು ಮಲತಾಯಿ ಧೋರಣೆ ಆಗ್ತಾ ಇದೆ. ಉಳ್ಳವರನ್ನು ಬಿಟ್ಟು 1 ಎಕರೆ 2 ಎಕರೆ ಇರ್ತಕ್ಕಂಥ ಸಣ್ಣ ರೈತರನ್ನು ಟಾರ್ಗೆಟ್ ಮಾಡ್ತಿರ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಈಗ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ನಾವು
ದಲಿತ ಸಂಘರ್ಷ ಸಮಿತಿ ಈ ಮುಂದೆವೇ ರೈತರ ಹೊಲಗಳನ್ನು ಬಿಟ್ಟು ಸರ್ಕಾರಿ ಜಮೀನು ಎಲ್ಲೆಲ್ಲಿದೆ ಅದನ್ನು ಹುಡುಕಿ ಅಲ್ಲಿ ಮಾನ್ಯ ತಹಶೀಲ್ದಾರರು ಮಾನ್ಯ ಡಿ ಸಿ ಅವರಲ್ಲಿ ಒಂದು ಮನವಿ ಏನಂದ್ರೆ ಈ ಬಡ ರೈತರ ಭೂಮಿಯನ್ನು ಕಸ್ಕೊಳ್ಳಾರ್ದನ ಸರ್ಕಾರಿ ಭೂಮಿ ಎಲ್ಲೈತಿ ಆ ಭೂಮಿಯಲ್ಲಿ ಸರ್ಕಾರಿ ಗೋಮಳ ಆಗಿರ್ಬೋದು ದತ್ತಿ ಭೂಮಿ ಆಗಿರ್ಬೋದು ಇನ್ನೊಂದು ಸರ್ಕಾರಿ ಭೂಮಿ ಭಾಳಷ್ಟು ಐತೆ ನಮ್ಮ ಗುಬ್ನೂರಾಗ. ಎಲ್ಲರಿಗೆ ನಮಸ್ಕಾರ ಹೇಳ್ರಿ. ನಾನು ಬೇಡ್ಕೊಳೋದು ಏನಂದ್ರಿ, ಬಗ್ಗ ದುಡಿಯಕ್ಕೆ ಹೋಗಿ ಜೀವನ ಕೊಟ್ಟಾನ್ರಿ, ನಮಗಿರೋದು 2 ಎಕರೆ ಭೂಮಿ ರೀ. ಆ ಭೂಮಿಯಿಂದನೂ ನಮಗೆ ಜೀವನ. ಅದಕ್ಕೆ ಎಷ್ಟೋ ಮಂದಿ ಬಂದರು ನಮ್ಮನ್ನು ಅದರ ಮುಚ್ಚರಿ ನೀವು ತೊಗೊರಿ ಅಂದರು, ನಮ್ಮ ಕಾಲ ಕಷ್ಟ ಮಾಡ್ಯಾರಿ ಬಡ ರೈತ ಇವ್ರನ್ನ ಯಾರು ಕೇರ್ ಮಾಡಬೇಡ್ರಿ ಅಂತ ಅಲಪ್ಪರ್ ಅಂತ ಹೋದ್ರು. ಅವರು ನಮ್ಮನ್ನು ಹೊರಗೆ ದುಡಿಯಾರಿ. ನಮಗೆ ಅದ ಆಸ್ತಿ ಅಂದ್ರೆ ಅದ, ಮಗ ಅಂದ್ರೆ ಅದ ರೀ, ನಮ್ಮ ಜೀವನಕ್ಕೆ ಅದ ರೀ. ನಾವು ಭೂಮಿ ಕೊಡೋದಿಲ್ಲ ಅಂತ ನಾವು ಬೇಡ್ಕೊಂಡು ಎಲ್ಲರಿಗೂ ನಮಸ್ಕಾರ. ಏನಮ್ಮ ಅಲ್ಲಮ್ಮ, ನಿಮ್ಗೆ ಭೂಮಿ ಕೊಡ ಅಂತೇಳಿ ಯಾರು ಒತ್ತಡ ಹಾಕ್ತಾರ, ಏನು ಮಾಡ್ತಾರಮ್ಮ? ಬರ್ತಾರೀ ಸರ್, ಬರ್ತಾರ. ನಾವು ಆಫೀಸಿಗೆ ಹೋದ್ರಮ್ಮ, ಚಾ ಕುಡೀರಿ ಹೋಗ್ರಿ ನೀವು ಅಂತಾರ್ರಿ. ನಾವು ಚಾ ಕುಡಿಯಾಕ ಬಂದಿಲ್ಲರಿ ನಿಮ್ಮ ಆಫೀಸ್ಗೆ, ನಾವು ಭೂಮಿ ಕೇಳಕ್ ಬಂದಿವಿ ಅಂದ್ರೆ. ಇಲ್ಲಮ್ಮ ನಾನಲ್ಲ ಕೊಟ್ಟಿದ್ದು ಅಂದ್ರೆ, ಎ ಸಿ ಎ ಸಿ ಎಲ್ಲ ಅಂತ ಹೋದ್ರೆ ಅವ್ರ ಕಡೆಯಿಂದ ಒಂದು ಸಹಿ ಮಾಡಿಸ್ಕೊಂಬರ್ರಿ, ಭೂಮಿಗೆ ಸಚಿವಾಗಿನ ಸಹಿ ಮಾಡಿಸ್ಕೊಂಬರ್ರಿ ಅಂದ್ರೆ. ನಾನು ಸಹಿ ಮಾಡಿದ್ರೆ ಒಂದು ನನ್ನ ಜಿಲ್ಲೆ ಜಿಲ್ಲೆಗೆ ನಾನು ಅಧಿಕಾರ ಬಿಟ್ಕೊಟ್ಟಂಗೆ ಆಕೈತಿ, ನಾವು ಮಾಡೋದಿಲ್ಲ ಅಂತೇಳಿ ನಮ್ಮನ್ನು ಗಂಡ ಇಂತ ಹೊರಗೆ ದುಡ್ಯಾರ್ರಿ. ಆ ಟೈಮ್ನಾಗ ಯಾರೂ ನಮ್ಮನ್ನು ಕೇರ್ ಮಾಡಲಿಲ್ಲ. ಹೋಗು ಹೋಗಿದ್ನಪ್ಪ, ನೀನು ಬಡವರೈತ, ನನ್ನ ಕೈಯ ದುಡ್ದಿರಿ, ನೀನು ಹೋಗು ನಾಷ್ಟ ಮಾಡು ಚಾ ಕುಡಿ, ನಿಮ್ಮದು ಪರಿಸ್ಥಿತಿ ಅಂಥದೈತೆ ಅನ್ನೋದು ನಾನು ನೋಡಿಲ್ಲ. ಮಗ ಸುತ್ತ ಮನೆಗೆ ಬಂದಿಲ್ಲ, ನಿನ್ನ ಪರಿಸ್ಥಿತಿ ನಾನು ನೋಡಿ ಬಂದು ನೀ ಗುದ್ನಪ್ಪ, ನಾನು ಅದ ಭೂಮಿ ತಗೋ ಅಂತ ಹೇಳಿಲ್ಲ ಅಂದು ನಮ್ಮನ್ನು ಹೊರಗೆ ಕಳಿಸಿರಿ. ಮತ್ತು ಮೊನ್ನೆನ ಎಲ್ಲ ಬಂದವರಿಗೆ ಅವ್ರಿಗೆ ನಾನು ಕೈ ಮುಗಿದ್ರು ನಾನು ಕೇರ್ ಮಾಡಿಲ್ಲ ರೀ. ನೀನು ಯಾಕಮ್ಮ ನಾನು ಇಲ್ಲೇ ಕಟ್ತಾರೆ ನಮ್ಗೆ ಇಲ್ಲೇ ಕೇಳ್ತಾರ ಯಾರು ಹೇಳ್ಯಾರಿ ಅಂದ್ರೆ, ಇಲ್ಲ ನಾವು ಕಳಿಸ್ಯಾರ ನಮ್ಮನ್ನು ನಾವು ಬಂದಿವೆ ಅಂದ್ರೆ ನಾವು ಮಾಡಿಕೊಡಾಗಿಲ್ಲ ಅಂತ ಅರ್ಕಾತ್ ಬಿಡಿ. ಸ್ವಲ್ಪ ಮುಂದಕ್ಕೆ ಬರ್ಬೇಕು ತರ್ತೀರ, ಒಂದು ನಿಮಿಷ ತಡಿ. ಇರ್ತಕ್ಕಂಥ ಈ ಜಮೀನಿನ ಮಾಲೀಕರಿಗೆ ನೀವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಮೊದಲು ನಾನು ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸ್ತೇನೆ. ಚೆನ್ನಯ್ಯ ಹಿರೇಮಠ, NKS TV 4, ಕೂಕನೂರು.